ಅಣ್ಣ ಕುಮಾರ್ ಮತ್ತೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವ ಜಗ್ಗಪ್ಪ, ಸುಶ್ಮಿತಾ, ಸೀರುಂಡೆ ರಘು ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ, ಇದೊಂದು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ. ಇದರಲ್ಲಿ ನಾನು ಯಾವ ಥರ ಅಂದ್ಕೊಂಡಿದ್ದೀನೋ ಆ ಥರ ಒಂದು ಜೋಡಿ ಜಗ್ಗಪ್ಪ ಆ್ಯಂಡ್ ಸುಶ್ಮಿತಾ ನಾನು ಹುಡುಕ್ತಾ ಇದ್ದೆ. ಈ ಆನ್ಲೈನ್ ಮದುವೆಗೆ ಯಾರು ಸೆಟ್ ಆಗ್ತಾರೆ ಅಂತ ಕರೆಕ್ಟಾಗಿ ಜಗ್ಗಪ್ಪ ಆ್ಯಂಡ್ ಸುಶ್ಮಿತಾ ಅವ್ರು ಸಿಕ್ಕಿದ್ದಾರೆ. ಅದ್ರ ಮಧ್ಯದಲ್ಲಿ ಬಾಮೈದ ಒಂದು ಕ್ಯಾರೆಕ್ಟರ್ಗೆ ಸೀರುಂಡೆ ರಘು, ಇವರು ಮೂರು ಜನನು ಪೈಪೋಟಿಯಿಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನೇನು ಅಂದ್ಕೊಂಡಿದ್ದೀನಿ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು ಅಂತ 100% ಆ ಸಿನಿಮಾಗೆ ನ್ಯಾಯ ಮಾಡಿಕೊಟ್ಟಿದ್ದಾರೆ ಇವರು. ಆ್ಯಂಡ್ ನನ್ನ ಸಿನಿಮಾದಲ್ಲಿ ಆಲ್ರೆಡಿ ಆನ್ಲೈನ್ ಮದುವೆ ಮಾಡಿಸ್ಬಿಟ್ಟಿದ್ದೀನಿ, ಆಮೇಲೆ ಇವರು ರಿಯಲ್ ಮದುವೆ ಮಾಡ್ಕೊಂಡಿದ್ದಾರೆ, ಆಫ್ಲೈನ್ ಶೋಭನಾನು ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲೇ ಎಲ್ಲ ಆಗೋಗಿದೆ, ಸ್ಕ್ರೀನ್ ಮೇಲೆ ರಿಯಲ್ ಮದುವೆ ಆದ್ರೆ ಒಂದು 100 ವರ್ಷ ತುಂಬಾ ಚೆನ್ನಾಗಿ ಇದೇ ತರ ಮಾಡ್ಬೇಕು ಅಂತ ಆ ದೇವರನ್ನ ಬೇಡ್ಕೊಂತ ಇದ್ವಿ. ಅಂಡ್ ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಈ ಸಿನಿಮಾನ ಫುಲ್ ಟೈಮ್ ನಾವು ಇಲ್ಲಿ ಗ್ಯಾಪೇ ಕೊಟ್ಟಿಲ್ಲ ನಗೋದಕ್ಕೆ, ಸಾರಿ ನಗದೆ ಇರೋದಕ್ಕೆ. ಬರ್ತಾ ಇಲ್ಲ ನಗದೆ ಇರೋದಕ್ಕೆ ಇಲ್ಲಿ ಗ್ಯಾಪೇ ಕೊಟ್ಟಿಲ್ಲ. ಫುಲ್ ಟೈಮ್ 2.5 ಗಂಟೆ ನಗ್ತಾನೆ ಇರಬೇಕು. ಯಾರೇ ಆಗ್ಲಿ ಸಿನಿಮಾ ಒಳಗಡೆ ನಗದೆ ಆಚೆ ಬಂದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನನೂ ನೀಡ್ತೀವಿ ಈ ಸ್ಟೇಜ್ ಮೂಲಕ ಹೇಳ್ತಾ ಇದ್ದಾರೆ. ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋ ಬಗ್ಗೆ ಸುಶ್ಮಿತಾ ಅವರು ಮಾತಾಡಿ. ನೀವು ಮಾತಾಡಿ. ಫೀಲ್ ಆಗಿದೆ ಸರ್? 2023 ಓಕೆ. ಯಾರು ಇದ್ದಾರೆ ಆರ್ಟಿಸ್ಟ್ ಕೂಡ? ಜಗ್ಗಪ್ಪ, ಸುಶ್ಮಿತಾ, ಸೀರುಂಡೆ ರಘು, ಗಜ, ರಾಘವಿ, ಈಗ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ. ಸಾಂಗ್ಗಳು ಎಷ್ಟಿದೆ? 2 ಸಾಂಗ್ಸ್ ಇದೆ ಸರ್. ಒಂದು ಈ ಸಿಂಗಲ್ ಆಗಿರೋ ಪ್ರಾಣಿನ ಅಂತ, ಇನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಒಂದು ಸಾಂಗ್. ಮೊದಲನೇ ಸಾಂಗು ಲಿರಿಕ್ಸ್ ನಾನು ಬರೆದಿದ್ದೀನಿ, ವೆಪ್ಪಲ್ಲಿ ಬಾವಾಜಿ ಅಂತ. ಈ ಸಿಂಗರ್ಸ್ ಬಂದು ಚೈತ್ರ ಆ್ಯಂಡ್ ಭರತ್. ಈ ಮ್ಯೂಸಿಕ್ ಮಾಡಿರೋದು ಶ್ರೀ ಸುರೇಶ್ ಅಂತ ಸರ್ ಆ ಸಾಂಗ್. ಸೆಕೆಂಡ್ ಸಾಂಗ್ ಬಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ, ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ ಮಾಡಿರೋದು ಅರುಣ್ ಹುಟ್ಗಿ ಅಂತ. ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಶೂಟಿಂಗ್ಗಳು ಎಲ್ಲೆಲ್ಲಿ ಮಾಡಿದ್ರೆ? ಶೂಟಿಂಗು ಟೋಟಲ್ ಬೆಂಗಳೂರೇ ಸರ್, ಬೆಂಗಳೂರು ಸುತ್ತಮುತ್ತನೆ ಮಾಡಿರೋದು. ಕೋರಮಂಗಲ, ಆನೇಕಲ್, ಅತ್ತಿಬೆಲೆ, ಯಡವನಹಳ್ಳಿ ಆ್ಯಂಡ್ ಬ್ಯಾಂಗ್ಳೂರ್ ಸಿಟಿ. ಸಾಂಗ್ ನ ಕೂಡ ನೋಡ್ಕೊಂಡ್ರಿ, ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಅಂಡ್ ಮೋರ್ ಓವರ್ ನಾವು ಫಸ್ಟ್ ಆಫ್ ಆಲ್ ಬರೀ ಕಾಮಿಡಿ ಅಂತ ಬಂದಾಗ ಫಸ್ಟ್ ಆಕ್ಟಿಂಗ್ ಅಂದ ತಕ್ಷಣ ಓಕೆ ಫೈನ್ ಅಂತ ಹೇಳಿ ಹೇಳ್ತೀವಿ. ಈ ಫೈಟು ಅಥವಾ ಸಾಂಗು ಈ ಡಾನ್ಸು ಅಂತ ಒಂದ್ ಸ್ವಲ್ಪ ಹಿಂಜರಿತೀವಿ. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಸಾಂಗ್ ಮಾಡ್ಬೇಕು ಅನ್ನೋದು ಐಡಿಯಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾವು ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದ್ ಸ್ವಲ್ಪ ಒಂದಷ್ಟು ಕತೆಗಳ ಮುಂದೆ ಹೋದ ನಂತರ ಅವ್ರಿಗೆ ಸಾಂಗ್ ಮಾಡ್ಬೇಕು ಅಂತ ಅನ್ಸಿ ಅದಾದ ನಂತರ ನಾವು ಸಾಂಗ್ ಮಾಡಿದ್ದು. ಸೊ ಅದಕ್ಕೆ ಆಪರ್ಚುನಿಟಿ ಕೊಟ್ಟಂತಹ ವೆಂಪಲಿ ಸರ್ಗೆ ಅನಂತ ಧನ್ಯವಾದಗಳು. ಯಾಕಂದ್ರೆ ನಮ್ಗೆ ಗೊತ್ತಿರಲಿಲ್ಲ ನಮ್ಮ ಕೆಪಾಸಿಟಿ ಏನು ಅಂತ. ಸೊ ಬಹುಶಃ ಆ ಸಾಂಗ್ ನನ್ಗಂತೂ ಇಷ್ಟ ಆಯ್ತು, ಗೊತ್ತಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ? ಎಸ್ ಎಸ್ ಎಸ್, ಸೊ ಸ್ವೀಟ್, ಥ್ಯಾಂಕ್ ಯು. ಸೊ ಎಸ್, ಥ್ಯಾಂಕ್ ಯು ಫಾರ್ ದ ರೆಸ್ಪಾನ್ಸ್. ಯಾ, ಸೊ ಅದಕ್ಕೆ ಸಾಂಗು ಡಾನ್ಸು ಇದೆಲ್ಲ ಒಂದು ಸ್ವಲ್ಪ ಹಿಂಜರಿತೀವಿ. ಬಟ್ ಅವರು ಪ್ರೋತ್ಸಾಹ ಕೊಟ್ಟು ಮಾಡಿ ಅಂತಂದಾಗ ತುಂಬ ಖುಷಿ ಆಯಿತು. ಹಾಗೆ ಇದೊಂದು ಹೊಸ ಪ್ರಯೋಗ ನಮಗೂ ಕೂಡ. ಹಾಗೆ ಸೀರುಂಡೆ ಅವ್ರ ಜೊತೆ ಮತ್ತು ನಮ್ಮ ಗಜೇಂದ್ರ ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡೋದು ಇನ್ನೂ ತುಂಬ ಖುಷಿ ಆಯಿತು. ಜಗ್ಗಪ್ಪ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಇದೆ. ಈ ಇಡೀ ಪ್ರಾಜೆಕ್ಟ್ ತುಂಬ ಸೂಪರ್ ಡೂಪರ್ ಸಕ್ಸಸ್ ಆಗಬೇಕು ಅನ್ನೋದೇ ಎಲ್ಲರ ಕನಸಿರುತ್ತೆ. ಸೊ ಇದು ಬಹುಶಃ ನಿಮಗೆ ಮನೇಲಿ ಕುತ್ಕೊಂಡು ನಮ್ಮ ಶೋಗಳನ್ನ ಹೇಗೆ ರಿಯಾಲಿಟಿ ಶೋನ ರಿಯಲ್ ಆಗಿ ನೋಡ್ತಿರ್ತೀರ ಅದೇ ಥರ ಫೀಲ್ ಆಗುತ್ತೆ. ನಿಮ್ಗೆ ಯಾವುದೇ ಆಡಂಬರ ಆಗಲಿ ಅಥವಾ ಏನು ಫೈಟ್ ಆಗಲಿ ಈ ಥರದ್ದು ಯಾವುದು ನಿಮಗೆ ಅನಿಸೋದಿಲ್ಲ. ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ಬೇಗ ನಿಮಗೆ ಕನೆಕ್ಟ್ ಆಗ್ತೀರಾ ಅನ್ನೋದಂತೂ ಸತ್ಯ. ಆಮೇಲೆ ಹೊಸ ಕಾನ್ಸೆಪ್ಟ್ ಕೂಡ ಸರ್ ತಂದಿದ್ದಾರೆ. ಬಹುಶಃ ಇದಾದ್ಮೇಲೆ ಬಹಳಷ್ಟು ಜನ ಆನ್ಲೈನಲ್ಲಿ ಮದುವೆ ಆಗಿಬಿಟ್ಟು ಆಫ್ಲೈನ್ ಶೋಭನ ಮಾಡಿಕೊಂಡ್ರು ಮಾಡ್ಕೋತಾರೆ, ಹೇಳೋಕ್ಕಾಗಲ್ಲ. ಸೊ ಹೊಸ ಕಾನ್ಸೆಪ್ಟ್ ಬೇರೆ ತಂದಿದ್ದಾರೆ ಜಾರಿಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀರಿ.
ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವರು ಹೀರೋ ಹೀರೋಯಿನ್ ಅಂತ ಹೇಳ್ತಾನೆ ಇದ್ದಾರೆ, ಬಟ್ ಅದೇನಂದ್ರೆ ಲೀಡ್ ರೋಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ, ನನ್ ಪೋರ್ಷನ್ ಅಂತ ಬಂದ್ರೆ ನಾನೇ ಹೀರೋಯಿನ್, ಇವನ್ ಪೋರ್ಷನ್ ಅಂತ ಬಂದ್ರೆ ಇವನೇ ಹೀರೋ. ಆತರ ಪ್ರತಿಯೊಬ್ಬರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತ ಸಿನಿಮಾ ಅಂತ ಹೇಳ್ಬೋದು. ಸೊ ನಾವ್ ಇದ್ರಲ್ಲಿ ಲೀಡ್ ರೋಲ್ ಮಾಡಿದೀವಿ. ಥ್ಯಾಂಕ್ ಯು ಜಗಪ್ಪ ಅವರು. ಗಜೇಂದ್ರನ ಕ್ಯಾರೆಕ್ಟರ್ ಬಂದಾಗ ಅವ್ರದ್ದು ಒಂದಷ್ಟು ಭಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ, ನಮ್ಮ ಭಾವನ್ ಕ್ಯಾರೆಕ್ಟರ್. ಇವ್ನು ಭಾಮೈದನ್ ಕ್ಯಾರೆಕ್ಟರ್ ಇವ್ದು ಆಲ್ಮೋಸ್ಟ್ ಅಲ್ಲಿ ನಮ್ಮಷ್ಟೇ ಲೀಡ್ ಬಂದಿದೆ. ಕಾಮಿಡಿ ಓರಿಯೆಂಟೆಡ್ ಅಣ್ಣ ಫುಲ್. ನಾವು ಮಾಮೂಲಿ ಈಗ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ, 20 ನಿಮಿಷದ ಕಾಮಿಡಿ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ 16 ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ ಸೀನ್ ಬೈ ಸೀನು. ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಆಲ್ ಡೈಲಾಗ್ಸ್ಗಳಿವೆ. ಟೋಟಲ್ ಕಾಮಿಡಿ ಆಗಿ ಚೆನ್ನಾಗಿದೆ. ನಾನು ಇದರಲ್ಲಿ ಒಂದು ಅಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಿನಿಮಾಲೆ ಫಸ್ಟೇ ಮದುವೆ ಆಗ್ಬಿಟ್ಟಿರ್ತೀರಾ? ಇಲ್ಲ, ಫಸ್ಟೇ ಮದುವೆ ಆಗಿರಲ್ಲ, ಮದುವೆ ಆಗ್ಬೇಕು ಅಂತ ಹುಡುಕ್ತಾ ಇರ್ತೀನಿ. ಆ ಟೈಮಲ್ಲಿ ನನಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮಲ್ಲಿ ಆನ್ಲೈನ್ ಆ್ಯಪ್ ಅಲ್ಲಿ ಮದುವೆ ಆಗೋದು. ಪ್ಯಾಂಡಮಿಕ್ ಅಲ್ಲಿ ನಡೆಯೋದು ಅಂದ್ರೆ ಕೊರೋನಾ ಬಂತಲ್ಲ ಆ ಟೈಮಲ್ಲಿ ನಡೆಯೋ ಸ್ಟೋರಿ. ಇಲ್ಲ 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 ಇಲ್ಲ, ಆತರ ಇಲ್ಲ. ಅವ್ರದೇ ಒಂದು ಕಾನ್ಸೆಪ್ಟ್ ಅದು. ಇದೆಲ್ಲೋ ನೈಜ ಘಟನೆ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ನಡೀತಾ ಇರೋದಂತದೆ. ಮುಂದೆ ನಡೀಬೋದೇನೋ ಅವರ ಇಮ್ಯಾಜಿನೇಷನ್ ಪ್ರಕಾರ. ಸರಿ, ಈಗ ಹೆಂಗೆ ಯಾವ ತರ ಮದುವೆ ಯಾವ ತರ ಆದ್ರೆ ಸಿನಿಮಾದಲ್ಲ ಅದೇ ಮಾಮೂಲಿ ಸೀಕ್ರೆಟ್ ಅದೇನಾ? ಆನ್ಲೈನ್ ಆನ್ಲೈನ್ ಮದುವೆ ಅಂತ ಅಲ್ಲೇ ಬೋರ್ಡ್ ಹಾಕ್ಬಿಟ್ರಲ್ಲ ಆನ್ಲೈನ್ ಅಲ್ಲೇ ಅದೇ ಅಣ್ಣ. ಅದೇ ಆನ್ಲೈನ್ ಅಲ್ಲೇ ಮದುವೆ ಆಗ್ತಾರ ಒಂದು ಇದು ಅಷ್ಟೇ. ಸಿನಿಮಾ ನೋಡೋಣ ಇದು, ಅದರಲ್ಲಿ ಇನ್ನೂ ಯಾವ್ಯಾವ ತರ ಆಗಿದೆ ಅಂತ ಸ್ವಲ್ಪ ಚೆನ್ನಾಗಿ ತೋರಿಸಿದ್ರೆ ನೀವು ಆಮೇಲೆ ಪ್ರಯೋಗ ಮಾಡ್ಬೋದು. ಇಲ್ಲ, ಎಲ್ಲ ನಮ್ಮ ಸೀರುಂಡೆ ಅವರು ಮಾತಾಡ್ತಾರೆ. ಸೊ ಆನ್ಲೈನ್ ಮದುವೆ ಆಫ್ಲೈನ್ ಸೋಬ್ನ ಇದು ಆಕ್ಚುಲಿ ಆನ್ಲೈನ್ ಮದುವೆ ಅನ್ನೋದು ಆನ್ಲೈನ್ ಅಲ್ಲೆಲ್ಲ ಶುರು ಆಗಿದೆ ಕೋವಿಡ್ ಆದ್ಮೇಲೆನೆ. ಯಾಕಂದ್ರೆ ಎಲ್ಲ ಮನೇಲಿ ಆನ್ಲೈನ್ ಸ್ಕೂಲು ಆನ್ಲೈನ್ ಕ್ಲಾಸಸ್ಸು, ಕೊನೆಗೆ ಅದು ಈಗ ಆನ್ಲೈನ್ ಮದುವೆ ಅಂತ ಒಂದು ಸಿನಿಮಾ ಬಂದು ನಿಂತಿದೆ. ನಾಳೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಆ ಥರ ಏನು ಆಗೋದು ಬೇಡ, ಎಲ್ಲ ಪರಸ್ಪರ ಚೆನ್ನಾಗಿದ್ರೇ ಚೆಂದ ಅನಿಸುತ್ತೆ. ಸೊ ಈ ಸಿನಿಮಾಗೆ ಫಸ್ಟು ನನಗೆ ಬಂದು ಮಾತಾಡಿದಾಗ, ಇಲ್ಲ ಇದರಲ್ಲಿ ಜಗಪ್ಪ ಸುಷ್ಮಾ ಯಾಕೆ ಮಾಡ್ತಿದ್ದಾರೆ ಅಂದಾಗ, ಸರಿ ನಮಗೆ ಇನ್ನೇನು ಬೇಕು, ನಮ್ಮ ಟೀಮ್ ಅವರೇ ಇದಾರಲ್ಲ. ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು, ನಾವೊಂದು 8 ವರ್ಷ ಸ್ನೇಹಿತರು ನಾವೆಲ್ಲ, ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ಗಳಿಂದ ಬಂದವರು. ಸೊ ನಾವಲ್ಲಿ ಸಿನಿಮಾ ಶೂಟ್ ಆಗಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನು ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾನು ಅವನಿಗೆ ನಾನು ಕಾಲು ಹೇಳ್ಕೊಂಡು ನನಗೆ ಅವ್ನ ಕಾಲು ಹೇಳ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಅದ್ಭುತವಾಗಿ ಬಂದಿದೆ. ಯಾಕಂದರೆ ನೀವು ಅಂದ್ಕೊಂಡು ನಿಮ್ಗೆ ಗೊತ್ತಿರ್ಬೋದು ನಾವೆಲ್ಲ ಕಾಮಿಡಿ ಆರ್ಟಿಸ್ಟು, ಸಿನಿಮಾದಲ್ಲಿ 100% ಕಾಮಿಡಿ ಇದ್ದೇ ಇದೆ. ದಯವಿಟ್ಟು ಸಿನಿಮಾ ರಿಲೀಸ್ ಆಗೋದು 5ನೇ ತಾರೀಕು ಥಿಯೇಟ್ರಲ್ಲೇ ಬಂದು ದಯವಿಟ್ಟು ಸಿನಿಮಾನ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸಿನಿಮಾಲಿ ಏನಾಗಿರ್ತೆ ಅಲ್ಲಪ್ಪ ಸರ್, ಇವ್ರಿಗೆ ಇವ್ರ ಅಣ್ಣ ಇವರ ತಮ್ಮ ಬಾಮೈದ ಭಾವ, ನಾನು ಬಾಮೈದನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ನನಗೊಂದು ಪೇರಿದೆ. ಸೊ ಇವರಿಬ್ರು ಹೇಗೆ ಜುಗಲ್ ಬಂದಿ ಹೋಗ್ತಿರುತ್ತೋ ಹಾಗೆ ನಾನು ಒಂದು ಹುಡುಗಿನ ಕತೆ ಬೇಡ ಅಲ್ವಾ ಸರ್ ಹೇಳೋದು? ಇಲ್ಲಿ ಕತೆ ಫುಲ್ ಯಾರು ಬರ್ತಾರೆ ಅಂತ ಹೇಳಿ ಒಂದು ಹುಡುಗಿ ಆಕ್ಟ್ ಮಾಡಿದ್ದಾರೆ. ಸೊ ನನ್ನ ಪೇರಾಗಿ ಇವರಿಬ್ರು ಆನ್ಲೈನ್ ಅಲ್ಲಿ ಮದ್ವೆ ಆಗ್ತಾರೆ. ಅವ್ರು ನನ್ನನ್ನ ಯಾವ ತರ ಮದ್ವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಚಂದ. ಇನ್ನು ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಮಾವನ್ ಕ್ಯಾರೆಕ್ಟ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅವರು ಕುಡುಕನ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್ಸು. ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇನ್ನೇನು ಸಿನಿಮಾ ರಿಲೀಸ್ ಆಗ್ತಿದೆ ತೆರೆಗೆ ತರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಸಿನಿಮಾಗಳನ್ನ ಮಾಡಿ ಅದನ್ನ ಒಂದು ತೆರೆಗೆ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಇವ್ರು ಹೇಳಿದ್ರು ನಾವಿಕ ದೋಣಿ ಸಾಗಿಸ್ತಾ ಇದಾರೆ ಅಂತ. ದೋಣಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್, ಮುಚ್ಕೊಂಡು ದಡ ತೇರ್ಸಿದ್ದಾರೆ, ಈಗ ಬಂದಿದೆ. ಸೊ ಜನಗಳು ಅದನ್ನ ಪ್ರೋತ್ಸಾಹಿಸಿ ಹಾರೈಸಿ ಹರಿಸಿ ಇನ್ನೊಂದು ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಥ್ಯಾಂಕ್ ಯು. ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಬೇಕಂದ್ರು ರಿವ್ಯೂ ನೋಡ್ತಾರೆ, ರೇಟಿಂಗ್ ನೋಡ್ತಾರೆ, ಆಮೇಲೆ ಹೋಟೆಲ್ಗೆ ಹೋಗ್ತಾರೆ. ಆ ಥರ ಜನ್ರೇಷನ್ ಈ ಥರ ಆಗಿದೆ, ಬ್ಯುಸಿ ಇದೆ, ಟೈಮ್ ಇಲ್ಲ, ಪಾಪ್ಯುಲೇಷನ್ಸ್ ಜಾಸ್ತಿ ಇದೆ. ಅದರಿಂದಾಗಿ ಈ ಆನ್ಲೈನ್ ಅನ್ನೋ ಕಾನ್ಸೆಪ್ಟ್ನ ಒಂದು ಸ್ಕ್ರಿಪ್ಟು ಒಂದು ಕತೆ ಮಾಡಿದ್ದೀವಿ ಸರ್. ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ,
ಶೋಭನಾ ಅಂತೂ ಆನ್ಲೈನಲ್ಲಿ ಮಾಡೋಕೆ ಆಗಲ್ಲ, ಅದಕ್ಕೋಸ್ಕರ ಆಫ್ಲೈನ್ ಶೋಭನಾ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆನ್ಲೈನಲ್ಲಿ ಯಾವ ಥರ ಸೆಲೆಕ್ಟ್ ಮಾಡ್ಕೊತಾರೆ ಈ ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಈ ಥರ ಯಾವ ಥರ ಒಬ್ರಿಗೊಬ್ಬರು ಲೈನ್ ಮಾಡಿ ಲೈನ್ ಮದುವೆ ಆಗ್ತಾರೆ ಅನ್ನೋದು ಒಂದು ಡಿಫ್ರೆಂಟಾಗಿ ಫನ್ ಆಗಿ ಒಂದು ಕಾಮಿಡಿ ಕ್ರಿಯೇಟ್ ಮಾಡಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಸರ್. ಇದು ಫುಲ್ ಟೈಮ್ ಎಂಟರ್ಟೈನ್ಮೆಂಟು. ಇವಾಗ ಬರೋ ಸಿನಿಮಾಗಳೆಲ್ಲ ಆ್ಯಕ್ಷನ್ ಮೂವೀಸ್ ಜಾಸ್ತಿ ಸರ್, ಸೆಂಟಿಮೆಂಟು ಆಮೇಲೆ ಲವ್ ಈ ಥರ ಏನೂ ಇಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್. ನಾವು 2 ಗಂಟೆ ಕಾಲ ಹ್ಯಾಪಿಯಾಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನಗ್ತಾ ನಗ್ತಾ ಸಿನಿಮಾ ನೋಡ್ಬೋದು, ನಗ್ತಾ ನಗ್ತಾ ಮನೆಗೆ ಹೋಗ್ಬೋದು. ಆ ಥರ ಒಂದು ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಅಂತ ಮಾಡಿದ್ವಿ. ನೀವೆಲ್ಲ ಫುಲ್ ಮೀಡಿಯಾದವರು ನಮಗೆ ಸಪೋರ್ಟ್ ಮಾಡಿ ಮತ್ತೆ ಈ ಥರ ಸಿನಿಮಾಗಳು ಮಾಡೋದಕ್ಕೆ ಆಶೀರ್ವಾದ ಕೊಡಬೇಕು ಅಂತ ನಾನೆಲ್ಲ ಬೇಡ್ಕೊತಾ ಇದ್ದೀನಿ ಸರ್. ಇಲ್ಲಿ ಆಗಮಿಸಿದಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ತುಂಬಾ ಧನ್ಯವಾದಗಳು. ಈ ಚಲನಚಿತ್ರದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೇನೆ. ಬಾವಾಜಿಯವರು ಸುಮಾರು 8 ವರ್ಷದಿಂದ ನಮಗೆ ಸ್ನೇಹಿತರು. ಅವರು ನಾವು ಬಾಲ್ಯದ ನೆನಪುಗಳನ್ನು ಒಂಚೂರು ಹೇಳ್ತೇನೆ ನಿಮಗೆ. ಅಂದರೆ ಕಾರ್ಟೂನ್ಗಳನ್ನು ಹೇಗೆ ನಾವು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ವಿ, ಸುಧಾ ತರಂಗಗಳೆಲ್ಲ ಕಾರ್ಟೂನ್ಗಳು ಬರ್ತಾ ಇತ್ತು. ಆವಾಗ ನಾವು ಆ ಪೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ, ಒಂದೊಂದು ತಿಂಗಳು ಒಂದೊಂದು ದಿವಸ ಪೂರ್ತಿ ವೇಟ್ ಮಾಡಿ ಆ ಕಾರ್ಟೂನ್ಗಳನ್ನು ನೋಡ್ತಾ ಇದ್ವಿ. ಬಹಳ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೋತೀನಿ, ಮೋಸ್ಟ್ಲಿ ಬಾವಾಜಿಯವರು ಇಂಟರ್ನ್ಯಾಷನಲ್ ಕಾರ್ಟೂನಿಸ್ಟ್. ಅವರಿಗೆ ಅಮೇರಿಕಾದಲ್ಲಿ ನ್ಯೂ ಜರ್ಸಿನಲ್ಲೆಲ್ಲ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಮತ್ತು ಆಂಧ್ರ ಪ್ರದೇಶದಲ್ಲಿ 100+ ದಿನಪತ್ರಿಕೆಗಳಲ್ಲಿ ಅವ್ರದ್ದು ಕಾರ್ಟೂನ್ಗಳು ಬರ್ತಾ ಇತ್ತು. ಸೊ ನಾವು ಕಾರ್ಟೂನ್ಗಳನ್ನು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀವಿ ಅಂದರೆ ನಾವು ಬರೀ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಬೇಕು ಅಂಥ ಕಾರ್ಟೂನಿಸ್ಟೇ ಒಂದು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅಂತ, ಅದು ಎಷ್ಟು ಕಾಮಿಡಿ ಆಗಿರುತ್ತೆ ಅಂತ ಅದೇ ಒಂದು ನಮಗೆ ಉದಾಹರಣೆ. ಇಂಥ ಒಂದು ದೈವಿ ಶಕ್ತಿ ಅಥವಾ ದೇವರ ಆಶೀರ್ವಾದ ಇರುವಂಥ ಬಾಬಾಜಿಯವರು ತುಂಬ ಇಷ್ಟಪಟ್ಟು ಈ ಚಿತ್ರನ ಮಾಡಿದ್ದಾರೆ. ಇನ್ನೊಂದು ಮೆಚ್ಚಬೇಕು ನಾವು ಈ ಸಿನಿಮಾದಲ್ಲಿ ತುಂಬ ಕನ್ನಡಿಗರಿಗೆ ಕನ್ನಡದ ಕಲಾವಿದರಿಗೆ ಅವರು ಅವಕಾಶ ಕೊಟ್ಟು ಬೆಳೆಸಿದ್ದಾರೆ ಮತ್ತು ಅವರಿಗೆ ಕನ್ನಡದ ಮೇಲೆ ತುಂಬ ಪ್ರೀತಿ, ಹೀಗಾಗಿ ಒಂದು ಸಾಂಗದ್ದು ಸಾಹಿತ್ಯನೂ ಅವರೇ ಬರೆದಿದ್ದಾರೆ. ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಸಾಂಗ್ನ ನಾನು ಮಾಡಬೇಕು ಅಂತ ಅವ್ರು ಇಷ್ಟಪಟ್ಟರು, ಹೀಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಒಂದು ಸಾಹಿತ್ಯ ಮಾಡಿದ್ವಿ. ಅದಕ್ಕೆ ಅವರು ಒಂದು ಕಂಡೀಷನ್ ಹಾಕಿದ್ರು ನಮಗೆ, ಏನಂದರೆ ಸಿಚುವೇಶನ್ ಹಿಂಗೆ ಹೇಳಿದರು, ಎಲ್ಲ ಹೆಂಡತಿಯರು ಅವ್ರವ್ರ ಗಂಡಂದಿದ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅಂತ, ಇದೇ ಸಾಹಿತ್ಯ ಬರಬೇಕು ಇದೇ ಸಾಂಗ್ ಆಗಬೇಕು ಅಂತ ಅವ್ರು ಹೇಳಿದರು. ಮತ್ತೊಂದು ಕಂಡೀಷನ್ ಹಾಕಿದ್ರು, ಏನು ಸರ್ ಈ ಸಾಂಗ್ ಯಾರೇ ಕೇಳಿ ಅವ್ರ ಗಂಡನ ಮೇಲೇ ಬರೆದಿದ್ದಾರೆ ಈ ಸಾಂಗ್ ಅನಿಸ್ಬೇಕು ಅವ್ರಿಗೆ ಅಂತ ಈ ಥರ ಒಂದು ನಮಗೆ ಕಂಡೀಷನ್ ಹಾಕಿದ್ರು ಅವರು. ಇದು ಭಾಳ ಕಷ್ಟ ಆಗಿತ್ತು. ನಾವು ಸಾಹಿತ್ಯ ಆಗೋದು ಭಾಳ ಈಸಿ, ಕವಿತ್ವ ಇದ್ರೆ ಯಾರಾದರೂ ಸಾಹಿತ್ಯ ಬರೀಬೋದು, ಆದರೆ ಚಲನಚಿತ್ರಕ್ಕೆ ಸಾಹಿತ್ಯ ಬರಿಬೇಕಂದ್ರೆ ತುಂಬ ಕಷ್ಟ. ಅದು ಆದವರಿಗೆ ಗೊತ್ತು, ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರುತ್ತೆ ಅದು. ಹೀಗಾಗಿ ಒಂದು ಸಾಂಗ್ ಮಾಡಿದ್ವಿ, ಮಾಡಿ ಅವರಿಗೆ ನಮ್ಮ ಬಾವಾಜಿಯವರಿಗೆ ಕಳಿಸಿದ್ವಿ. ನಾವು ಆನ್ಲೈನಲ್ಲಿ ರಾತ್ರಿ 2-4 ಗಂಟೆವರೆಗೂ ಮಾತಾಡ್ತಿದ್ವಿ ಸರ್. ನಾವು ಈ ವಯಸ್ಸಲ್ಲಿ ನಾವು ಮಾತಾಡಬೇಕಾ ಇಬ್ರು? ರಾತ್ರಿ 2 ಗಂಟೆನಲ್ಲಿ 2 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೂ ಮಾತಾಡ್ತಾ ಇರ್ತೀವಿ. ಏನ್ ಮಾಡೋದು ಹೇಳಿ, ಅಲ್ಲ ನಾವು ಅವ್ರು ಮಾತಾಡ್ಬೇಕಾ ಅಂತ ಕೇಳ್ತಾ ಇರೋದು. ಏನ್ ಸರ್ ಮಾಡೋದು, ಅವರು ಸಿನಿಮಾದ್ದು ಕತೆಗೆ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಸಾಂಗ್ ಮಾಡಿ ನಾವು ಅವರಿಗೆ ಕಳಿಸಿದ್ವಿ. ಅವರು ಸಾಂಗ್ ಕೇಳ್ತಾ ಇದ್ರು ಅವ್ರ ಮನೆಯಲ್ಲೇ, ಹಂಗೆ ಕೇಳೋದು ಬೇಡ ಅಂತ ಅವರು DTS ಸೌಂಡ್ ಅಲ್ಲಿ ಸ್ಪೀಕರ್ ಅಲ್ಲಿ ಹಾಕಿ ಮನೆಯಲ್ಲಿ ಕೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಫೋನ್ ಮಾಡಿದ್ರು, ಸರ್ ನಿಮ್ಮ ಸಾಂಗ್ ತುಂಬಾ ಇಷ್ಟ ಆಯ್ತು, ನಾವು ಹಾಕಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂದ್ರು. ಏನ್ ಸರ್ ಅದು ಕಂಡೀಷನ್ ಅಂದ್ರು? ಅದೇ ಹೇಳಿದ್ವಲ್ಲ ನಿಮ್ಗೆ, ಯಾರೇ ಇದನ್ನ ಕೇಳಿದ್ರೆ ಅವ್ರ ಗಂಡನ ಮೇಲೇನೆ ಬರ್ದಿದ್ದಾರೆ ಅಂತ ಅನ್ಕೋಬೇಕು ಅಂತ. ಹೆಂಗೆ ಸರ್ ಅದು ಅಂತಂದ್ರು. ಅವ್ರಂದ್ರು, ಇಲ್ಲ ಸರ್ ಈ ಸಾಂಗ್ನ ನಾವು ಮನೆಯಲ್ಲಿ ಜೋರಾಗಿ ಕೇಳ್ತಾ ಇದ್ವಿ, ನಮ್ಮ ಮಿಸ್ಸಸ್ಸು ಅಡುಗೆ ಮನೆಯಿಂದ ಬಂದ್ಬಿಟ್ಟು ಕರೆಕ್ಟ್ ಆಗಿದೆ ಸಾಂಗು, ನಿಮ್ಮ ಮೇಲೇನೆ ಬರ್ದಿದ್ದಾರೆ ಈ ಸಾಂಗು ಅಂತ ಹೇಳ್ಬಿಟ್ರಂತೆ. ಸೊ ಹಿಂಗಾಗಿ ಅಲ್ಲಿ ನಾವು ಸಾಂಗ್ ಅಲ್ಲಿ ಸಕ್ಸಸ್ ಆದ್ವಿ ಅಂತ. ಸರ್ ಯಾರೇ ಸಾಂಗ್ ಬರೆದ್ರು, ಯಾವ ಸಾಂಗ್ ಈ ಸಾಂಗ್ನ ಕೇಳಿದ್ರೆ ಅವರ ಹಸ್ಬೆಂಡ್ ಮೇಲೇನೆ ಈ ಸಾಂಗ್ ಬರ್ದಿದ್ದಾರೆ ಅಂತ. ಅದಕ್ಕೆ ಮೇಲೆ ಹೇಳೋದವರು ಹೇಳ್ತಾ ಇದ್ರು, ಗಂಡಾನೇ ಮನೆ ದೇವರು ಅಂತ, ಆದರೆ ನಮ್ಮ ದೇವರು ಮನೆಯಲ್ಲೇ ಇರಲ್ಲ ಅಂತ. ಇದು ಆಲ್ಮೋಸ್ಟ್ ಆಲ್ ತುಂಬ ಜನ ಹೆಂಡತಿಯರಿಗೆ ಗಂಡನ ಮೇಲೆ ಈ ಕಂಪ್ಲೇಂಟ್ ಇದ್ದೇ ಇರುತ್ತೆ, ಮನೆಯಲ್ಲಿ ಇರೋದೇ ಇಲ್ಲ ಇವರು ಅಂತ. ಸೊ ಅಂಥ ಒಂದು ಸಾಂಗ್ನ ಮಾಡಿದ್ದೀವಿ. ಅವರು ತುಂಬ ಅದ್ಭುತ ಕಲಾವಿದರು ಕೂಡ, ವೆಂಪಲ್ಲಿ ಬಾವಾಜಿಯವರು. ಅವರು
ಅವರು ಒಳ್ಳೆ ಆಕ್ಟರು, ಡೈರೆಕ್ಟರು, ಒಳ್ಳೆ ಸಾಹಿತಿಗಳು. ಹೀಗಾಗಿ ಎಲ್ಲ ಕಲಾವಿದರನ್ನು ಅವರಲ್ಲಿರುವಂಥ ಹುದುಗಿರುವಂಥ ಕಲೆಯನ್ನು ಹೊರಗೆ ತೆಗೆಯುವಂಥರಲ್ಲಿ ಪ್ರವೀಣರವರು ಅಷ್ಟು ಅದ್ಭುತವಾಗಿ ಚಿತ್ರ ಮಾಡಿದ್ದಾರೆ. ನಾವು ಡಬ್ಬಿಂಗಲ್ಲಿ ನೋಡ್ತಾ ಇದ್ವಿ, ರೆಕಾರ್ಡಿಂಗ್ ಇಂಜಿನಿಯರ್ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ, ಅಷ್ಟು ನಗ್ತಾ ಇದ್ದಾನೆ ಅವನು. ಅವನು ರೆಕಾರ್ಡಿಂಗ್ ಮಾಡ್ಕೊರಪ್ಪ, ಅಲ್ಲಿ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಅವನು ನಗ್ತಾ ಇದ್ದಾನೆ, ಅಷ್ಟು ನಕ್ಕು ಬಿದ್ದುಬೀಳ್ತಾ ಇದ್ದಾನೆ. ಅಷ್ಟೊಂದು ಕಾಮಿಡಿ ಇರುವಂಥ ಸಿನಿಮಾ. ಅದೇ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಕಾರ್ಟೂನಿಸ್ಟ್ ಸಿನಿಮಾ ಮಾಡಿದರೆ ಹೆಂಗಿರುತ್ತೆ ಅಂತ. ಒಬ್ಬ ನಾರ್ಮಲ್ ಚಲನಚಿತ್ರ ನಿರ್ದೇಶಕರು ಸಿನಿಮಾ ಮಾಡೋದು ಬೇರೆ, ಒಬ್ಬ ಇಂಟರ್ನ್ಯಾಷನಲ್ ಕಾರ್ಟೂನಿಸ್ಟ್ ಸಿನಿಮಾ ಮಾಡೋದು ಬೇರೆ ಇರುತ್ತೆ. ಅದೇ ಸ್ಪೆಷಾಲಿಟಿ. ಅದಕ್ಕೆ ನೀವು ಎಲ್ಲ ಕುಟುಂಬದಿಂದ ಕನ್ನಡಿಗರ ಎಲ್ಲ ಕನ್ನಡಿಗರು ಬಂದು ಸಪೋರ್ಟ್ ಮಾಡಬೇಕು ಸಿನಿಮಾನ. ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಚಿತ್ರ ತೆಗೆದಿದ್ದಾರೆ, ಎಲ್ಲಿಯೂ ಮುಜುಗರ ಆಗಲ್ಲ, ನಗ್ತೀವಿ. ಬಹುಶಃ ಚಲನಚಿತ್ರದ ಒಂದು ಮುಖ್ಯವಾದ ಉದ್ದೇಶ ಅಂದರೆ ಅದೇ. ಇವಾಗ ಕನ್ನಡ ಕಾಮಿಡಿ ಚಿತ್ರಗಳು ಬರೋದು ತುಂಬ ಕಮ್ಮಿ ಆಗಿದೆ. ಈಗ ರೌಡಿಸಮ್ ಅದು ಇದು ಸಿನಿಮಾಗಳು ಬರ್ತಾ ಇದೆ ಟ್ರೆಂಡಲ್ಲಿ. ನಾವು ಇವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀವಿ ಕನ್ನಡ ಇದು ಕಾಮಿಡಿ ಸಿನಿಮಾಗಳನ್ನು. ಅದಕ್ಕೆ ಈ ಹೊಸ ವರ್ಷದ 2024 ಮೊಟ್ಟ ಮೊದಲನೇ ಚಿತ್ರ ಬಾವಾಜಿಯವರು ಕನ್ನಡದ ಮೇಲೆ ಪ್ರೀತಿ ಇಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಈ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಕುಟುಂಬ ಸಮೇತ ಬಂದು ಈ ಸಿನಿಮಾನ ನೋಡಬೇಕು. ಮತ್ತು ನಾನು ಅರುಣ್ ಪ್ರಸಾದ್ ಹುಟ್ಟಿಗೆ ಸಾಹಿತ್ಯ ಮತ್ತು ಸಂಗೀತ ನಿರ್ದೇಶಕ ಈ ಚಿತ್ರಕ್ಕೆ, ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ತುಂಬ ಧನ್ಯವಾದಗಳು. ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಅಂತ. ನಾನು ನಾವು ಬಾವಾಜಿ ಅವರು ಒಂದು 23 ವರ್ಷದಿಂದ ಸ್ನೇಹಿತರು, ಒಂದು ಸಣ್ಣ ಮನೆಗಳಲ್ಲಿ ಇದ್ಕೊಂಡು ಈ ಮಟ್ಟಿಗೆ ಬಂದಿರೋರು. ಒಂದು 10 ವರ್ಷದಿಂದ ಹೇಳ್ತಾ ಇದ್ರು ಏನಾದರೂ ಒಂದು ಫಿಲಮ್ ಬನ್ನಿ ಬನ್ನಿ ಅಂತ. ಆಮೇಲೆ ಮೊನ್ನೆ ಒಂದು 15 ಡೇಸು ಒಂದು ಮಂತ್ ಬ್ಯಾಕ್ ಬಂದು ಹೇಳಿದ್ರು ಈ ಥರ ಇದೆ, ಈ ಥರ ಇದೆ, ಒಂದು ಸ್ವಲ್ಪ ಯಾರು ಮಾಡಿರೋದು ಅಂತ ಕೇಳಿದೆ ನಾನು. ಆಮೇಲೆ ಜಗ್ಗಪ್ಪ ಸುಶ್ಮಿತ ಅವರು, ಜಗ್ಗಪ್ಪ ಅವರು ನಮಗೆ ಭಾರಿ ಇಷ್ಟ, ಮನೆಯಲ್ಲೆಲ್ಲ ಟಿವಿನಲ್ಲಿ ನೋಡಿ ನೋಡಿ. ಇದು ರಘು ಅವರು ಬಾಮೈದ, ಬಾಮೈದನ್ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಅವ್ನ ಸೀರಿಯಲಲ್ಲಿ, ಹಂಗಾಗಿ ಅವ್ರಿಗೆ ನಂಗೆ ತುಂಬ ಇಷ್ಟ. ಹಂಗಾಗಿ ಇದು ಮಾಡಿದ್ವಿ, ಸರಿ ಮಾಡ ಅಂತ ಹೇಳಿ ಇದು ಮಾಡಿದ್ವಿ. ಆಮೇಲೆ ಅಲ್ಲಿ ಇದು ಮಾಡ್ಕೊಂಡು ಮಾಡಿದ್ವಿ. ಕನ್ನಡ ಫಿಲಮ್ನ ನೋಡಿ ಎಲ್ಲರೂ ಆರೈಸಿ, ಥಿಯೇಟ್ರ್ಗಳಲ್ಲೇ ಬಂದು ನೋಡಿ. ಅಷ್ಟೇ, ನನಗೆ ಹೆಚ್ಚಿಗೆ ಮಾತಾಡಕ್ಕೆ ಬರಲ್ಲ, ಮುಂದೆ ಏನೋ ಮಾತಾಡೋಂಥ ಅವಕಾಶಗಳು ಸಿಕ್ಕಿದ್ರೆ ನಿಮ್ಮೆಲ್ಲರ ಮುಂದೆ ನಾನು ಮಾತಾಡ್ತೀನಿ. ಹಾಗೂ ಮನೆ ಮನೆ ಮಾತಾಗಿರುವಂತ ನಮ್ಮ ಜಗ್ಗಪ್ಪ ಸರ್, ಸುಶ್ಮಿತಾ ಮೇಡಮ್, ಸೀರುಂಡಿ ರವಿ ಸರ್, ಕುಮಾರ್ ಸರ್, ಅರುಣ್ ಸರ್ ಅವ್ರಿಗೆ, ಅವರು ಈ ಒಂದು ಸಿನಿಮಾ ಒಂದು ಏನು ಒಂದು ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅನ್ನೋ ಒಂದು ಸಿನಿಮಾ, ಈ ಥರ ಇದು ಈ ಕಾನ್ಸೆಪ್ಟ್ ಈ ಹೆಸರು ಕೇಳಿದ್ರೆ ಏನಿರ್ಬೋದು ಅನ್ನೋ ಒಂದು ಸಂಶಯ ನಮ್ಮ ಮೈಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಖಂಡಿತ ಇದರಲ್ಲಿ ವೇಂಪಲ್ಲಿ ಬಾಬುಜಿ ಸರ್ ಪ್ರತಿಯೊಂದು ವಿಚಾರದಲ್ಲೂ ಅವರು ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿ ಅಂತ ಹೇಳ್ಬೋದು. ಅವರು ಯಾಕೆ ಅಂತಂದರೆ, ನಾವು ಸುಮಾರು ಒಂದು ಏನೋ ತಪ್ಪಾಗಿಲ್ಲ ಅಂತಂದರೆ ನಮ್ಮ ಪರ್ಸ್ನಲ್ ವಿಚಾರನೂ ಒಂದು ಹೇಳ್ತೀನಿ. ನಮ್ಮ ಒಂದು ಬೆಂಗಳೂರು ರೂರಲಲ್ಲಿ ಒಂದು ನಮ್ಮದೊಂದು ಶಾಲೆ ಇದೆ. 2012 May 28 ಸ್ಟಾರ್ಟ್ ಮಾಡಿರೋದು. 1200 ಜನ ಮಕ್ಕಳಿದ್ದಾರೆ 12 ವರ್ಷದಲ್ಲಿ 8 ಬ್ಯಾಚ್ ಹೋಗಿದೆ. ಆನೇಕಲ್ ತಾಲೂಕಲ್ಲೇ ಕಂಟಿನ್ಯೂಟಿ ಆಗಿ 8 ವರ್ಷ 100% ರಿಸಲ್ಟ್ ಕೊಟ್ಟಿರೋಂಥ ಶಾಲೆ. ಶಾಲೆ ಮುಂದೆ ಬಂದರೆ ಎಂಡೆವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೋರ್ಡ್ ಕಾಣುತ್ತೆ. ಅದಾದಮೇಲೆ ನೆಕ್ಸ್ಟ್ ಬೋರ್ಡ್ ಕಾಣೋದೇ ನೋ ಡೊನೇಷನ್ ಬೋರ್ಡ್. ನಿನ್ನೆ ನಮ್ಮ ಸ್ಕೂಲಲ್ಲಿ ಆನ್ಯುವಲ್ ಡೇ ಇತ್ತು. ಸಂತೋಷ್ ಹೆಗಡೆ ಸುಪ್ರೀಂ ಕೋರ್ಟ್ ಜಡ್ಜು, ರಿಟೈರ್ಡ್ ಜಡ್ಜ್ ಕೂಡ ಸರ್ ಕೂಡ ಬಂದಿದ್ದರು. ಅವ್ರ ಮುಂದೆ ಕೂಡ ಸುಮಾರು ಒಂದು 7,000 ಪೇರೆಂಟ್ಸ್ ಮುಂದೆ ಕೂಡ ನನ್ನ ಮೈಕಲ್ಲಿ ಇದೆ ಹೇಳಿದೆ. 365 ಡೇಸು ನೋ ಡೊನೇಷನ್ ಬೋರ್ಡ್ ಇರುತ್ತೆ. ಈ ಮಾತು ಯಾಕೆ ಹೇಳಿದೆ ಅಂತಂದರೆ, ಆ ಶಾಲೆ ಪ್ರಾರಂಭವಾದಾಗಿಂದನೂ ನಮ್ಮ ಶಾಲೆಗೆ ಒಂದು ಬೆನ್ನೆಲುಬಾಗಿ ಒಂದು ಇರುವಂಥ ನಮ್ಮ ವೇಂಪಲ್ಲಿ ಬಾಬುಜೀಸ್ ಅವರು. ಅವ್ರು ಮಾತಾಡಲ್ಲ, ಅವ್ರ ಕೊಡುಗೆ ಹಿಂದೆ ಎಷ್ಟಿರುತ್ತೆ ಅಂತಂದರೆ ನಮ್ಗೆ ಈಗ ಸಿಕ್ಕಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಹಂಗಾಗಿ ಅವರು ನಮ್ಮ ಶಾಲೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದರೆ, ತುಂಬ ನಮ್ಮ ಚಲನಚಿತ್ರದ ಆರ್ಟಿಸ್ಟ್ನ ರಮೇಶ್ ಭಟ್ ಸರ್ ಇರ್ಬೋದು, ಮತ್ತು ನಮಗೆ ತುಂಬ ಆ್ಯಕ್ಟರ್ಸ್ನ ಶಾಲೆಗೆ ಕರೆಸ್ಕೊಟ್ಟಿದ್ದಾರೆ. ಹಂಗಾಗಿ ಆ ಕೊಡುಗೆ ಶಾಲೆಗೆ ತುಂಬಾ ಇದೆ. ಹಂಗಾಗಿ ನಮ್ಮ ಬ್ಲಸ್ಸಸ್ ಸರ್ಗೆ ಇರುತ್ತೆ. ಅವರಲ್ಲಿರೋವಂಥ ಒಂದು ವಿಶಿಷ್ಟ ಅದನ್ನು ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅನ್ನೋ ಒಂದು ಸಿನಿಮಾದಲ್ಲಿ ಅವ್ರ ಸಿನಿಮಾ ಮಾಡೋದೇ ಒಂದು ಅದರಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಹಂಗಾಗಿ ಈ ಒಂದು ಸಿನಿಮಾ ಮಾಡಿರೋ ಟೀಮ್ಗೆ ಆಲ್ ದ ಬೆಸ್ಟ್ ಆಫ್ ಲಕ್. ಇದು 100 ಡೇಸ್ ಓಡಲೇಬೇಕು. ಹಂಗಾಗಿ ನಮ್ಮ ಕಡೆಯಿಂದ ಅವ್ರಿಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಇರುತ್ತೆ. ಮತ್ತು ವೇಂಪಲ್ಲಿ ಬಾಬುಜಿ ಸರ್ ಅವರು ನನ್ನನ್ನು ತುಂಬ ದಿನ ಕೇಳ್ತಿದ್ರು, ಕೋವಿಡ್ ಹಿಂದ್ಗಡೆಯಿಂದನೂ ಕೇಳ್ತಿದ್ರು, ಸರ್ ಒಂದು ಸಿನಿಮಾ ಮಾಡೋಣ, ನೀವು ಬನ್ನಿ, ನಿಮ್ಮಲ್ಲಿ ಒಂದು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಇದೆ, ಬನ್ನಿ ನಮ್ಮ ಜೊತೆ ಅಂತ. ಬಟ್ ಕೋವಿಡ್ ಆದಮೇಲೆ ಅದು ಒಂದು ಸೂಕ್ತವಾದ ಸಮಯ ಅಲ್ಲ. ಹಂಗಾಗಿ ಅದೆಷ್ಟೇ ನೋಡ್ತಾ ಇದ್ವಿ, ಅಲ್ಲಿ ಬರೀ ನಾವು ಒಳ್ಳೇದನ್ನ ಕೇಳೋದಕ್ಕಿಂತ ಒಳ್ಳೇದನ್ನ ನೋಡೋದಕ್ಕಿಂತ ಅಲ್ಲಿ ಸಾವು ನೋವು ಅನ್ನೋದನ್ನೇ ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ, ಕಿವಿಯಲ್ಲಿ ಕೇಳ್ತಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಬೇಡ ಅಂತ ನಾವು ಡಿಸೈಡ್ ಮಾಡಿ
ಅದರಿಂದ ಈಗ ಈಗ ಸ್ವಲ್ಪ ಆಚೆ ಬಂದಿದ್ದೀವಿ. ಈಗ ಸರ್ ಕೂಡ ಒಂದು ಒಂದು ಒಳ್ಳೆ ಕಾನ್ಸೆಪ್ಟು, ಸರ್ ಏನು ಹೇಳಿದ್ರು ಒಂದು ಒಂದು ಕೇಳಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಮ್ಮ ಮೈಂಡಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅವ್ರು ಆಲ್ರೆಡಿ ಒಂದು ನೇಮು ಸೆಲೆಕ್ಟ್ ಮಾಡಿ, ಒಂದು ಫಾದರ್ ಸಿನಿಮಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅದರ ಸ್ಟೋರಿ ಕೂಡ ನಮ್ಗೆ ಹೇಳಿದ್ದಾರೆ. ಅದು ನನಗೆ ತುಂಬ ಇಷ್ಟ ಆಗಿದೆ. ಅದು ಒಂದು ಸರ್ ಬೇವಿಂಪಲ್ಲಿ ಬಾಬುಜಿ ಸರ್ ಮಾರ್ಗದರ್ಶನದಲ್ಲಿ ಖಂಡಿತ ಅದನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಅದನ್ನು ಸಿನಿಮಾ ಮಾಡಿ ಆಚೆ ತೊಗೊಂಬರ್ತೀವಿ ಅನ್ನೋ ಒಂದು ಒಂದು ಮಾತನ್ನ ನಿಮ್ಗೆ ಪ್ರಾಮಿಸ್ ಮಾಡಿ ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬರ್ತಾರೆ ಸರ್ ರಿವ್ಯೂ ಆಗಿದಾರಲ್ಲ ನೋಡ್ಕೊಂಡು ಒಂದ್ ಒಂದ್ ಶೋಗೆ ಒಂದು 500-500 ಜನ ಬರ್ತಾರೆ ಅಂತ ನಂಬಿಕೆ ಇದೆ ಸರ್. ಇವರಿಬ್ಬರು ನೋಡ್ಕೊಂಡು ಬರ್ತಾರೆ ಅಂತ ನಂಬಿಕೆ ಇದೆ ಸರ್. ಅದು ಸಾಧ್ಯ ಆಗ್ತಿಲ್ಲ ಇವತ್ತಿನ ದಿವಸ. ಮ್ಯಾಟ್ನಿಗೆ ಜನಗಳು ಇರ್ತಾ ಇಲ್ಲ ಸಿಂಗಲ್ ಸ್ಕ್ರೀನ್ ಗಳಲ್ಲಿ. ಕರ್ಕೊಂಬಂದ್ರು ಅಂತ ಇದ್ದಾರೆ. ಆ ಪ್ರವೃತ್ತಿಗೆ ಇವತ್ತರ ಕೆಪಾಸಿಟಿ ಇದೆ ಸರ್. ನೀವು ಜನಗಳನ್ನ ಕರೆಸೋದಕ್ಕೆ ಬೇರೆ ಏನಾದ್ರು ಈಗ ಪ್ರಮೋಷನ್ಸ್ ಸ್ಟಾರ್ಟ್ ಆಗಿದೆ ಸರ್. ಪ್ರಮೋಷನ್ಸ್ ಸ್ಟಾರ್ಟ್ ಆಗಿದೆ. ಇವತ್ತಿನ ದಿವಸ ಮನೆ ಮನೆಗೆ ಹೋಗಿ ಟಿಕೆಟ್ ಕೊಡ್ತೀವಿ. ಈಗ ಜನ ಬರೋದು ಕಷ್ಟ ಇದೆ ಸರ್. ಯಾಕಂದ್ರೆ ಫುಲ್ ಟೈಮ್ ಲೀಡ್ ರೋಲ್ ಎಲ್ಲ ಕಾಮಿಡಿ ಆರ್ಟಿಸ್ಟ್ ಗಳೇ ಮಾಡಿದ್ದಾರೆ. ಅವರು ನೆಕ್ಸ್ಟ್ ಸಿನಿಮಾ ಹಾಕೋತಾರೆ. ಇಲ್ಲೋಡಿ ಮೇಡಮ್.